ಮೈಸೂರಿನಲ್ಲಿ ಕೊರೋನಾ ರುದ್ರ ತಾಂಡವ ಆಡ್ತಾ ಇದ್ದು ಮತ್ತೆ ನಾಲ್ವರಲ್ಲಿ ಕೊರೋನಾ ಪಾಸಿಟಿವ್ ಪ್ರಕರಣ ಬೆಳಕಿಗೆ ಬಂದಿದೆ. ಮೈಸೂರಿನಲ್ಲಿ ಕೊರೋನಾ ತಾಂಡವವಾಡ್ತಾ ಇದೆ. ಮೈಸೂರಿನಲ್ಲಿ ಮತ್ತೆ ನಾಲ್ವರಿಗೆ ಕೊರೋನಾ ದೃಢಪಟ್ಟಿದೆ. ಜಿಲ್ಲೆಯಲ್ಲಿ ಒಟ್ಟಾರೆ 12 ಮಂದಿಗೆ ಕೊರೋನಾ ಪಾಸಿಟಿವ್ ಪ್ರಕರಣ ದಾಖಲಾಗಿದ್ದು ಒಬ್ಬ ವ್ಯಕ್ತಿಯಿಂದಲೇ 9 ಮಂದಿಗೆ ಕೊರೋನಾ ಸೋಂಕು ಹಬ್ಬಿದೆ. ನಂಜನಗೂಡಿನ 10 ಮಂದಿ ಕಾರ್ಮಿಕರಿಗೆ ಈಗ ಕೊರೋನಾ ವ್ಯಾಪಿಸಿದ್ದು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಸೋಮಣ್ಣ ಈ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಕ್ಷಣ ಕ್ಷಣಕ್ಕೂ ಕೂಡ ಮೈಸೂರಿನಲ್ಲಿ ಕೊರೋನಾ ಕೇಸ್ ಹೆಚ್ಚಳವಾಗ್ತಾ ಇರುವುದು ಆತಂಕವನ್ನ ಮೂಡಿಸ್ತಾ ಇದೆ. ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ವಿ ಸೋಮಣ್ಣ ಅವರಿಗೆ ನಮ್ಮ ಜೊತೆಯಲ್ಲಿದ್ದಾರೆ. ಪ್ರಮುಖವಾಗಿ ಮೈಸೂರಿನಲ್ಲಿ ಕೊರೋನಾದ ಪಾಸಿಟಿವ್ನ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಅದ್ರ ಬಗ್ಗೆ ನಾನು ಅವ್ರ ಜೊತೆ ಮಾತಾಡ್ತೀನಿ. ಸರ್, ಈಗ ಒಟ್ಟು ಎಷ್ಟು ಕೇಸು ಮೈಸೂರು ಜಿಲ್ಲೆಯಲ್ಲಾಗಿದೆ? ಅದರಲ್ಲೂ ಕೂಡ ಜುಬಿಲಿಯಂಟ್ ಫ್ಯಾಕ್ಟರಿ ವಿಚಾರದಲ್ಲಿ ಏನಾಗಿದೆ? ನೋಡಿ, ಒಟ್ಟು 12 ಕೇಸ್ಗಳಾಗಿದೆ. ಅದರೊಳಗೆ ವಿದೇಶದಿಂದ ಬಂದಂಥವರಿಬ್ಬರು, ಇನ್ನು 10 ಕೇಸ್ಗಳು ಜುಬಿಲಿಯಂಟ್ ಕಾರ್ಖಾನೆಯಿಂದ ಆಗಿರ್ತಕ್ಕಂಥ ನಂಜನಗೂಡು ಕಾರ್ಖಾನೆಯಲ್ಲಿ ಏನು 1000 ಚಿಲ್ಲರೆ ಜನ ಕೆಲಸ ಮಾಡ್ತಾಯಿದ್ರು, ಅವರಲ್ಲಿ 10 ಜನಕ್ಕೆ ಈಗಾಗಲೇ ಪಾಸಿಟಿವ್ ಬಂದಿದೆ. ಇದೊಂದು ನೋವಿನ ಸಂಗತಿ, ಇದಾಗಬಾರ್ದಾಗಿತ್ತು, ಇದಾಗಿದೆ. ಅದನ್ನು ಮತ್ತೆ ಮುಂದಕ್ಕೆ ಅದಕ್ಕೆ ಯಾವ್ಯಾವ ರೀತಿ ಪ್ರಿಕಾಷನ್ಸ್ ತಗೋಬೇಕೋ ತಗೊಳ್ತೀವಿ. ಈಗ 10 ಜನರನ್ನು ಎಲ್ಲೆಲ್ಲಿ ಇಟ್ಟಿದ್ದೀರಿ? ನಾವು ಈಗಾಗಲೇ 6 ಜನರನ್ನು ಏನು ನಾವು ಕೋವಿಂದ್ಗೋಸ್ಕರವಾಗಿ ಮಾಡಿದ ಆಸ್ಪತ್ರೆಗೆ 6 ಜನ ಇದ್ದಾರೆ. ಇನ್ನು 6 ಜನ ಇವತ್ತು ಸಂಜೆ ಒಳಗಡೆ ಬೇರೆ ಬೇರೆ ಆಸ್ಪತ್ರೆಯಲ್ಲಿದ್ದಾರೆ, ಅವರು ಕೂಡ ಇವತ್ತು ಶಿಫ್ಟ್ ಆಗ್ತಾ ಇದ್ದಾರೆ. ಈಗ ಪ್ರಮುಖವಾಗಿ ಇದ್ದಿದ್ದು ಏನು ಅಂದರೆ, ಹೋಮ್ ಕ್ವಾರಂಟೈನ್ಲಿರೋರು ತಪ್ಪಿಸ್ಕೋತಾ ಇದ್ದಾರೆ, ಅಂದರೆ ಹೊರಗಡೆ ಬರ್ತಾ ಇದ್ದಾರೆ ಅಂತ, ಅವರನ್ನು ಮನೆಯಲ್ಲೇ ಉಳಿಸ್ಕೊಳ್ಳೋದಕ್ಕೆ ಏನು ಕ್ರಮಗಳನ್ನ ಇವತ್ತು? ಒಂದು, ನಾನು ತುಂಬ ಚರ್ಚೆ ಮಾಡಿದೆ. ಇವತ್ತು ಬಂದ ಮೇಲೆ ಇದೇ ಜಾಗದಲ್ಲಿ ಕುಳಿತುಕೊಂಡು ಎಲ್ಲ ನಮ್ಮ ಒಂದು ಜಿಲ್ಲಾ ಆಡಳಿತವನ್ನು ಮಾತಾಡಿದಾಗ ಒಂದು ನನಗೆ ಸಜೆಷನ್ ಬಂತು. ಎಸ್ ಪಿ ಅವ್ರು ಹೇಳಿದ್ರು, ನೀವೇನು ಹೇಳಿದ್ರು ಮಾಡ್ತೀನಂದ್ರು. ನಾನು ತೀರ್ಮಾನ ಮಾಡಿ ಹೇಳಿದ್ವಿ, 10 ಮನೆಗಳಿಗೆ ಒಬ್ಬ ಪೊಲೀಸ್ ಕಾನ್ಸ್ಟೇಬಲು, 10 ಮನೆಗಳಿಗೆ ಒಬ್ಬ ಹೆಲ್ತ್ ಇನ್ಸ್ಪೆಕ್ಟ್ರು, 10 ಮನೆಗಳಿಗೆ ಒಬ್ಬ ವಿಲೇಜ್ ಅಕೌಂಟೆಂಟು, ಈ ರೀತಿ 3 ಜನರನ್ನು ಮಾಡಿ 10 ಮನೆಗಳಲ್ಲಿ ಅವ್ರು ಇರೋದು. ಅದರ ಮನೆ ಮೇಲೆ ಒಂದು ದೊಡ್ಡದಾಗಿ ನೋಟಿಸ್ ಬೋರ್ಡ್ ಹಾಕಿ 10 ಮನೆ ಬಿಟ್ಟರೆ 11 ಮನೆ ಅವ್ನಿಗೆ ಗೊತ್ತಿಲ್ಲ, 10 ಮನೇನೆ ನೋಡ್ಕೋಬೇಕು. ಅವ್ರು ಹೊರಗಡೆ ಬರೆದಾಗ ನೋಡಬೇಕು, ಯಾವುದೇ ಕಾರಣಕ್ಕೆ ಮನೆಯಿಂದ ಈಚೆ ಬರಬಾರ್ದು ಅಂತ ಮಾಡಿದ್ದೀವಿ. ಇವತ್ತು ಸಾಯಂಕಾಲದಿಂದನೇ ಈ ಕ್ರಮವನ್ನು ನಾವು ತೆಗೆದುಕೊಳ್ತೀವಿ. ತರಕಾರಿ ತಂದುಕೊಡೋದೆಲ್ಲ ತರಕಾರಿ ತಂದುಕೊಡ್ತೀವಿ. ತುಂಬ ರೇಷನ್ಗೆ ಏನಾದ್ರು ತೊಂದರೆ ಇದ್ದು ಅವನು ಜೀವನಕ್ಕೆ ಅನಾನುಕೂಲ ಇದ್ದರೆ ಅದನ್ನು ಕೊಡ್ತಕ್ಕಂಥ ಕೆಲಸಕ್ಕೆ ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಹೇಳಿ ತಹಸೀಲ್ದಾರರಿಗೆ ನಾನು ವಿಡಿಯೋ ಕಾನ್ಫರೆನ್ಸ್ ಮುಖೇನೇ ಸೂಚನೆ ಕೊಟ್ಟಿದ್ದೀನಿ. ಯಾವುದೇ ಕಾರಣಕ್ಕೆ ಅವನಿಗೆ ಊಟ ಇಲ್ದಿರ ಮತ್ತೊಂದು ಇಲ್ದಿರ ಇರಬಾರ್ದು. ಮೆಡಿಷನ್ನು ಮತ್ತೊಂದು ಮಗದೊಂದು ಈಗಾಗಲೇ ನಾವು ಮಾಡಿದ್ದೀವಿ. ಅದು ಜೊತೆಯಲ್ಲಿ ಈ 10 ಜನ ಏನಿದ್ದಾರೆ, ಈ 10 ಜನಕ್ಕೆ ಒಬ್ಬರಿಗೆ ಏನು ಮಾಡಿದ್ದೀವಿ, ಇದನ್ನು ತುಂಬ ಕಟ್ಟುನಿಟ್ಟಾಗಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಕೊನೆಯದಾಗಿ ಅವರಿಗೆ ಸೀಲ್ ಆಗ್ತಾಯಿದ್ರು, ಈಗೇನು ಇಂಕ್ ಹಾಕಿ? ನಾನು ಸೀಲ್ ಆಗ್ತಾಯಿದ್ದು ಅಳಿಸೋಗ್ತದೆ ಅನ್ನೋ ಮಾತನ್ನು ಡಾಕ್ಟರ್ ಯತೀಂದ್ರ ಅವರು ಇನ್ನಿತರ ಸ್ನೇಹಿತರು ಹೇಳಿದ್ರು ವಿಡಿಯೋ ಕಾನ್ಫರೆನ್ಸಲ್ಲಿ. ನಾನು ಯೋಚನೆ ಮಾಡಿದೆ, ಸೀಲು ಹಾಕಿ ಕೈಗೂ ಯಾಕೆ ನಾವೇನು ಎಲೆಕ್ಷನ್ ಟೈಮ್ನಲ್ಲಿ ಆ ಇಂಕನ್ನು ಉಪಯೋಗಿಸ್ತೀವಿ, ಅದೇ ರೀತಿ ಅದು ಇಂಕಿರೋದ್ರಿಂದ ಬಲಗೈಗೋ ಎಡಗೈಗೋ ಒಂದಕ್ಕೆ ಉಗುರು ಏನಿದೆ ಹಾಕಿದ್ರೆ ಅದು ತುಂಬ ದಿನ ಉಳಿತದೆ ಅನ್ನೋ ಮಾತನ್ನು ಹೇಳಿದ್ರು. ಅದನ್ನು ಕೂಡ ಇವತ್ತಿಂದ ಪ್ರಾಯೋಗಿಕವಾಗಿ ಅಂಥವು ಬರೋದು ಬೇಡ, ಇನ್ಮೇಲೆ ಬರ್ತಕ್ಕಂಥ ಅದಕ್ಕೆ ಅದನ್ನು ಉಪಯೋಗಿಸೋದಕ್ಕೆ ನಾವು ತೀರ್ಮಾನ ಮಾಡಿದ್ದೀವಿ. ಇದು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ವಿ ಸೋಮಣ್ಣ ಅವರ ಸ್ಪಷ್ಟವಾದಂತಹ ಮಾತು. ಅಲ್ಲಿಗೆ ಮೈಸೂರಿನಲ್ಲಿ ಕೊರೋನಾದ ಪಾಸಿಟಿವ್ ಸಂಖ್ಯೆ 12, ಅದರಲ್ಲಿ ಜುಬಿಲಿಯಂಟ್ ಕಾರ್ಖಾನೆಯ ನೌಕರರ ಸಂಖ್ಯೆ 10, ಮತ್ತು ಈ ಕಾರಣಕ್ಕೋಸ್ಕರವಾಗಿ ಹೋಮ್ ಕ್ವಾರಂಟೈನ್ಲಿ ಇರುವಂಥವರಿಗೆ ಬೇರೆ ಬೇರೆ ರೀತಿ ಆದಂತಹ ಕಠಿಣವಾದಂತಹ ಕ್ರಮಗಳನ್ನ, ಅಂದರೆ ಅವ್ರ ಮನೆಯಿಂದ ಹೊರಗಡೆ ಬರೋ ರೀತಿಯಲ್ಲಿ ತಪ್ಪಿಸುವಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ. ಮತ್ತೊಂದು ಇನ್ನೊಂದು ಅಂಶವನ್ನು ಕೂಡ ಈಗ ಸಚಿವ ಸೋಮಣ್ಣ ಅವರೇ ಸ್ಪಷ್ಟಪಡಿಸಿ. ಒಂದು, ನಾವು ಆ ಜುಬಿಲಿಯಂಟ್ ಕಾರ್ಖಾನೆಯ ಕೆಲವು ನೌಕರರು ನೋವನ್ನು ತೋಡ್ಕೊಂಡ್ರು, ನಾವು ತಕ್ಷಣ ಜಿಲ್ಲಾಧಿಕಾರಿಗಳಿಗೆ ಹೇಳಿದೆ. ಜಿಲ್ಲಾಧಿಕಾರಿಗಳು ಆ ಕಾರ್ಖಾನೆಯ ಮಾಲೀಕನ ಹತ್ರ ಮಾತಾಡಿ ಕನಿಷ್ಠ 30-40% ಅವ್ರ ವೇತನ ಏನಿದೆ ಅದನ್ನು ಈಗಾಗಲೇ ಎಲ್ಲರೂ ಕೂಡ ಪೂರ್ತಿ ಹೋಮ್ ಕ್ವಾರಂಟೈನ್ ಆಗಿರೋದ್ರಿಂದ ಬ್ಯಾಂಕ್ಗಳಿಗೆ ಹೋಗಿ ತೊಗೊಳೋಕ್ಕಾಗ್ತಾ ಇರಲಿಲ್ಲ. 40% ಕ್ಯಾಶನ್ನು ಮನೆಗಳಿಗೆ ಅವ್ರ ದುಡ್ಡನ್ನು ಅವ್ರು ಎಲ್ಲೆಲ್ಲಿದ್ದಾರೋ ಅಲ್ಲೆಲ್ಲಿಗೆ ವಿತರಣೆ ಮಾಡ್ತಕ್ಕಂಥದ್ದಕ್ಕೆ 2-3 ದಿವಸದಲ್ಲೇ ಜಿಲ್ಲಾಡಳಿತ ಕಾರ್ಖಾನೆ ಮಾಲೀಕನ ಜೊತೆಯಲ್ಲಿ ವ್ಯವಸ್ಥೆ ಮಾಡಿ ಹಣವನ್ನು ಕೊಡಕ್ಕೆ ಅದು ಎಲ್ಲ ನೌಕರ 30% ಸಂಬಳ 30-40% ಕ್ಯಾಶ್ ಕೊಡ್ತಕ್ಕಂಥ ಕೆಲಸನ ಮಾಡೋದು ಅಂತ ಮಾಡಿದ್ದೀವಿ. ಅಂದರೆ ಇದು ಕೂಡ ಈಗ ಹೊಸದಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದಂಥದ್ದು ಕಾರ್ಖಾನೆ ನೌಕರಿಗೂ ಕೂಡ 30% ಅಷ್ಟು ಸಂಬಳವನ್ನು ಕೊಡುವಂತಹ. ಓಕೆ, ಮೈಸೂರಿನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿನ ಉಸ್ತುವಾರಿ ಸಚಿವರು ಮಾತನಾಡ್ತಾ ಇದ್ದಂಥದ್ದು ಅಂದರೆ ಈ ಹೋಮ್ ಕ್ವಾರಂಟೈನ್ನಲ್ಲಿ ಏನಿದ್ದಾರೆ ಅವರ ಮೇಲೆ ತೀವ್ರ ನಿಗಾ ಇರಿಸಲಿಕ್ಕೆ, ಯಾಕಂದರೆ ಅವರು ಕಂಟ್ರೋಲ್ಗೆ ಸಿಗ್ತಾ ಇಲ್ಲ, ಅಲ್ಲಿ ಎಲ್ಲಂದರಲ್ಲಿ ಓಡಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ. ಹೀಗಾಗಿ ಅವರ ಮೇಲೆ ನಿಗಾ ಇಡೋದಕ್ಕಾಗಿ ವಿಶೇಷ ತಂಡವನ್ನು ಕೂಡ ರಚನೆ ಮಾಡಿಕೊಳ್ಳಲಾಗಿದೆ. ಅವರು ಮನೆಯಿಂದ ಹೊರಗೆ ಬರುವಂತಿಲ್ಲ, ಅವರಿಗೆ ಬೇಕಾದಂತಹ ಎಲ್ಲ ಅಗತ್ಯ ಸಾಮಗ್ರಿಗಳನ್ನು ಕೂಡ ಪೂರೈಕೆ ಮಾಡುವಂತಹ ನಿಟ್ಟಿನಲ್ಲಿ ಈಗ ಚರ್ಚೆ ಆಗ್ತಾ ಇದೆ ಅಂತ ಸೋಮಣ್ಣ ಅವರು ಹೇಳಿದರು. ಜೊತೆಗೆ ಈಗ ಮೈಸೂರಿನಲ್ಲಿ ಒಟ್ಟಾರೆಯಾಗಿ
12 ಪ್ರಕರಣಗಳು, ವಿದೇಶದಿಂದ ಬಂದಂತಹ ಇಬ್ಬರು ಆ ಪ್ರತ್ಯೇಕ 2 ಪ್ರಕರಣ. ಆದ್ರೆ ಈಗ ಒಂದೇ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತ 10 ಮಂದಿಯಲ್ಲಿ ಸೋಂಕು ಕಾಣಿಸಿಕೊಂಡಿದೆ. ಒಬ್ಬರಿಂದ 9 ಮಂದಿಗೆ ಸೋಂಕು ವ್ಯಾಪಿಸಿದ್ದು, ಇವತ್ತು ಒಂದೇ ದಿನ 4 ಪಾಸಿಟಿವ್ ಪ್ರಕರಣಗಳು ಇದೇ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಿದ್ದವರಿಗೆ ಹಬ್ಬಿರೋದು ಈಗ ದೃಢಪಟ್ಟಿದೆ. ಒಬ್ಬ ವ್ಯಕ್ತಿಯಿಂದಲೇ 9 ಮಂದಿಗೆ ಈ ಸೋಂಕು ಹಬ್ಬಿರೋದ್ರಿಂದಾಗಿ ಇಡೀ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾ ಇದ್ದವರಲ್ಲಿ ಆತಂಕ ಮನೆ ಮಾಡಿದೆ. ಅವರೆಲ್ಲರನ್ನೂ ಕೂಡ ನಿಗಾ ಇರಿಸಲಾಗಿದೆ. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್. ಕೆಪಿ ನಾಗರಾಜ್, ಸೋಮಣ್ಣ ಅವ್ರ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ತಾವು ಕೇಳ್ತಾ ಇದ್ರಿ, ಹೋಮ್ ಕ್ವಾರಂಟೈನ್ ಅಲ್ಲಿ ಇರುವಂತಹವರ ಮೇಲೆ ವಿಶೇಷ ನಿಗಾ ಇಡ್ಲಿಕ್ಕೆ ಒಂದು ತಂಡವನ್ನ ಮಾಡ್ಕೊಳ್ತಿದೀವಿ ಅಂತ ಹೇಳಿದ್ದಾರೆ. ಅಂದ್ರೆ ಇದು ಏನ್ ಪಾಸಿಟಿವ್ ಪ್ರಕರಣ ಬಂದಿದೆ ಅವರ ಕುಟುಂಬಸ್ಥರ ಮೇಲೆ ನಿಗಾ ಇಡುವಂತಹದ್ದ, ಅಥವಾ ಇಡೀ ಕಾರ್ಖಾನೆಯಲ್ಲಿ ಏನ್ ಕೆಲಸ ಮಾಡ್ತಾ ಇದ್ರು ಅಷ್ಟು ಮಂದಿಯ ಕುಟುಂಬಸ್ಥರ ಮೇಲೆ ಕಣ್ಣಿಡೋದಕ್ಕ? ದಿವ್ಯಾ, ಇಲ್ಲಿ 2 ಅಂಶಗಳಿದ್ದಾವೆ. ಈಗಾಗಲೇ ಏನು ಪಾಸಿಟಿವ್ ಆಗಿರುವಂತಹವರ ಮನೆಗಳ ಮೇಲೆ ತೀವ್ರವಾದಂತಹ ನಿಗಾ ಇಡುವಂತಹದ್ದು, ಮತ್ತು ಅವರ ಫ್ಯಾಮಿಲಿಗಳನ್ನ ಸರ್ಕಾರದ ವಸತಿ ಗೃಹಗಳಿಗೆ ಶಿಫ್ಟ್ ಮಾಡುವಂತಹದ್ದು. ಮತ್ತೊಂದು ಅಂಶ ಏನು ಅಂದ್ರೆ, ಈಗಾಗಲೇ 1,000 ಹೆಚ್ಚು ಕಾರ್ಮಿಕರೇನಿದ್ದಾರೆ ಆ ಕಾರ್ಮಿಕರ ಮನೆಗಳ ಮೇಲೆ ತೀವ್ರ ನಿಗಾ ಇಡಲೇಬೇಕಾದಂತಹ ಪರಿಸ್ಥಿತಿ ಇದೆ. ಯಾಕೆಂದ್ರೆ ಅವರೆಲ್ಲರೂ ಕೂಡ ಹೊರಗಡೆ ಓಡಾಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗಿದ್ದಾವೆ. ಹಾಗಾಗಿ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ವಿ ಸೋಮಣ್ಣ ಅವರು ಈಗ ತಾನೇ SP ಅವರ ಜೊತೆಗೆ ಮತ್ತು DC ಅವರ ಜೊತೆಗೆ ಒಂದು ಸಭೆಯನ್ನು ನಡೆಸಿ ಆ ನಂತರದಲ್ಲಿ ನಮ್ಮ ಜೊತೆ ಮಾತನಾಡಿದ್ದು, ಅಲ್ಲಿ ತೀರ್ಮಾನ ಆಗಿರುವಂತಹದ್ದು 10 ಮನೆಗಳಿಗೆ ಒಬ್ಬರು ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಒಬ್ಬರು ಕಂದಾಯ ಅಧಿಕಾರಿಗಳು ಮತ್ತು ಒಬ್ಬರು ಹೆಲ್ತ್ ಡಿಪಾರ್ಟ್ಮೆಂಟ್ನ ನೌಕರರನ್ನ ನಿಯೋಜನೆ ಮಾಡುವಂತಹದ್ದು, ಅವರಿಗೆ ಆ ಮನೆಗಳ ಟಾರ್ಗೆಟ್ ಅನ್ನ ಕೊಡುವಂತಹದ್ದು. ಅಂದ್ರೆ ಆ ಮನೆಗಳಲ್ಲಿ ಯಾರು ಕೂಡ ಹೊರಗಡೆ ಬರದ ರೀತಿಯಲ್ಲಿ ಮುನ್ನೆಚ್ಚರಿಕೆ ಕ್ರಮಗಳನ್ನ ನೋಡ್ಕೋಬೇಕು, ಮತ್ತು ಆ ಮನೆಗಳಿಗೆ ಏನಾದರೂ ದಿನಸಿಯ ವಸ್ತುಗಳು ಬೇಕಾಗಿದ್ರೆ ಅದನ್ನ ತಂದುಕೊಡುವಂತಹ ವ್ಯವಸ್ಥೆಗಳನ್ನು ಕೂಡ ಮಾಡೋದಕ್ಕೆ ಈಗಾಗಲೇ ಆದೇಶವಾಗಿದೆ, ಮತ್ತು ಇವತ್ತಿನ ಸಂಜೆಯಿಂದಲೇ ಕೂಡ ಅದು ಕೂಡ ಜಾರಿಗೆ ಬರುತ್ತೆ. ಅಲ್ಲಿಗೆ ದಿವ್ಯಾ, ಮೈಸೂರಿನಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಆತಂಕ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಕೂಡ ಜುಬಿಲಿಯಂಟ್ ಫ್ಯಾಕ್ಟರಿಯ ಒಬ್ಬ ನೌಕರನಿಂದ, ಅಂದ್ರೆ ಈ ಪ್ರಕರಣದ 3ನೆಯ ವ್ಯಕ್ತಿಯಿಂದ ಈಗ ಪರಿಸ್ಥಿತಿಯ ಗಂಭೀರತೆಯೇ ಬದಲಾಗ್ತಾ ಇದೆ. ಬಹಳಷ್ಟು ಜನರಿಗೆ ಆತ ಸೋಂಕು ತಗುಲಿಸಿರುವಂತಹ ಆತಂಕವೇ ಈಗ ಎಲ್ಲರನ್ನೂ ಕೂಡ ಕಾಡ್ತಾ ಇರುವಂತಹದ್ದು. ದಿವ್ಯಾ, ಆ ವ್ಯಕ್ತಿ ಯಾರ ಸಂಪರ್ಕದಲ್ಲಿದ್ದ ಮತ್ತು ಈಗ ಯಾರಲ್ಲಿ ಕೆಲಸ ಮಾಡ್ತಿದ್ರು, ಅವರು ಯಾರನ್ನೆಲ್ಲ ಸಂಪರ್ಕ ಮಾಡಿದ್ರು ಅನ್ನುವಂತಹ ಟ್ರ್ಯಾಕಿಂಗ್ಗೆ ಸಿಗ್ತಾ ಇದೆಯಾ ಕೆಪಿ ನಾಗರಾಜ್? ಪ್ರಾಬ್ಲಮ್ ಶುರುವಾಗಿರೋದೆ ಅಲ್ಲಿ ದಿವ್ಯಾ. ಏನು ಅಂದ್ರೆ, ಆ ವ್ಯಕ್ತಿ ನಾನು ಯಾರ್ಯಾರ ಸಂಪರ್ಕದಲ್ಲಿದ್ದೆ ಅನ್ನುವಂತ ಮಾಹಿತಿಗಳನ್ನೇ ಸರಿಯಾಗಿ ಕೊಡ್ತಾ ಇಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೂ ಕೊಡ್ತಾ ಇಲ್ಲ, ಹೆಲ್ತ್ ಡಿಪಾರ್ಟ್ಮೆಂಟ್ ಅವ್ರಿಗೂ ಕೊಡ್ತಾ ಇಲ್ಲ. ಜೊತೆಗೆ ಆ ವ್ಯಕ್ತಿಯ ಪತ್ನಿ ಇರ್ಬೋದು ಅಥವಾ ಮತ್ತು ಅವರ ತಂದೆ ತಾಯಿ ಇರ್ಬೋದು, ಯಾರಾಗ್ಲಿ ಕೂಡ ಈ ಒಂದು ಬೇಸಿಕ್ ಆದಂತ ಒಂದು ಇನ್ಫಾರ್ಮೇಶನ್ ಕೊಡಬೇಕು. ಇದೇನು ಕೂಡ ಮಹಾಪರಾಧದ ಕೇಸ್ ಅಲ್ಲ ದಿವ್ಯಾ, ಅದು ಯಾರಿಗೂ ಗೊತ್ತಿಲ್ಲದ ರೀತಿಯಲ್ಲಿ ಕೊರೋನಾ ಸೋಂಕು ಬಂದಿರುತ್ತೆ. ಇದೇನು ಬೇರೆ ರೀತಿಯಾದಂತಹ ಡಿಸೀಸಸ್ ಏನಲ್ಲ. ಆದ್ರೂ ಕೂಡ ಯಾಕೆ ಆತ ಎಲ್ಲಿ ಓಡಾಡಿದ್ದ, ಯಾರ್ಯಾರಿನ ಸಂಪರ್ಕ ಮಾಡಿದ್ದ ಅನ್ನುವಂಥ ಮಾಹಿತಿಗಳನ್ನ ಕೊಡ್ತಾ ಇಲ್ಲ ಅನ್ನುವಂಥದ್ದೇ ಗೊತ್ತಾಗ್ತಾ ಇಲ್ಲ. ಹೀಗಾಗಿ ಅಂತಿಮವಾಗಿ ಪೊಲೀಸ್ನವರು ತಮ್ಮ ತನಿಖಾ ದೃಷ್ಟಿಯನ್ನ ಬದಲಾಯಿಸಿದ್ದಾರೆ. ಆತನ 3ನೇ ವ್ಯಕ್ತಿಯ ಮೊಬೈಲ್ನ ಟ್ರ್ಯಾಕ್ನ ಕಳೆದ 15 ದಿನಗಳಿಂದ ಆತ ಯಾರ ಸಂಪರ್ಕದಲ್ಲಿದ್ದ ಅನ್ನುವಂಥ ಮಾಹಿತಿ, ಮತ್ತು ಅವರ ಕುಟುಂಬಸ್ಥರ ಮೊಬೈಲ್ ಅನ್ನು ಕೂಡ ಟ್ರ್ಯಾಕಲ್ಲಿ ಇಟ್ಟಿದ್ದಾರೆ, ಯಾರ್ಯಾರ ಜೊತೆ ಅವರು ಸಂಪರ್ಕದಲ್ಲಿದ್ದಾರೆ ಅಂತ. ಆ ಮೂಲಕವಾಗಿ ಯಾರಾದರೂ ವಿದೇಶದವರ ಜೊತೆಗೆ ಆತ ಸಂಪರ್ಕದಲ್ಲಿದ್ದಾನ ಅಥವಾ ಇನ್ನೂ ಯಾರ್ಯಾರ ಜೊತೆ ಸಂಪರ್ಕದಲ್ಲಿದ್ದಾನ ಅನ್ನುವಂಥ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ದಿವ್ಯಾ, ಥ್ಯಾಂಕ್ ಯು ಕೆಪಿ ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗೆ.